ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ, ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವೀಡಿಯೋದ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿದ ನಂತರ ಆಲ್ ಅಂತ ಸೆಟ್ ಮಾಡಿ. ಇವತ್ತು ನಾನು ಕಡಲೆಬೇಳೆನ ಯೂಸ್ ಮಾಡಿಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ಗಾಗಿ ಬಜ್ಜಿನ ಮಾಡಿದ್ದೀನಿ. ಬಜ್ಜಿ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಕೊತ್ತಂಬರಿ, ಹಾಗೆ ಒಂದು ಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಕಡಲೆಬೇಳೆಗಳನ್ನು ಒಂದು 3-4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಯಾಕೆ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಕಡಲೆ ಹಿಟ್ಟು, ಹಸಿ ಕಡಲೆ ಹಿಟ್ಟು ಇಲ್ಲದೇ ಇರೋದ್ರಿಂದ ಈ ಥರ ಕಡಲೆಬೇಳೆಗಳನ್ನು ನೆನೆಸಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಬೋದು. ಆ ರೆಸಿಪಿನ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಈಗ ಒಂದು 2 ಹಿಡಿಯಷ್ಟು ಕಡಲೆಬೇಳೆನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ನೀರು ಹಾಕ್ಕೊಳ್ಳೋದು ಬೇಡ, ಹಾಗೆ ಗ್ರೈಂಡ್ ಮಾಡಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಪೂರ್ತಿ ಸಣ್ಣ ಆಗದಿದ್ದರೂ ಪರವಾಗಿಲ್ಲ, ನೀರು ಹಾಕೋದೇ ಮಾಡಿ. ನೀರು ಹಾಕ್ಕೊಂಡ್ರೆ ಅದು ಜಾಸ್ತಿ ತೆಳು ಆಗುತ್ತೆ, ಮತ್ತು ಅದಕ್ಕೆ ನಾವು ಹಿಟ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ನೀರನ್ನು ಹಾಕ್ಕೊಂಡಿಲ್ಲ. ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟನ್ನು ಒಂದು ಪಾತ್ರೆಗೆ ಅಥವಾ ಪುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಬಜಿ ಹಿಟ್ಟು ಕಲಸೋದಕ್ಕೆ ನಾವು ಏನು ತೊಗೊಳ್ತೀವಲ್ಲ, ಆ ಥರದ ಪಾತ್ರೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಗ್ರೈಂಡ್ ಮಾಡ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಪೇಸ್ಟ್ಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಕರಿಬೇವು ಕೊತ್ತಂಬರಿ, ಹಸಿಮೆಣಸು ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾನಿಲ್ಲಿ ಅಡಿಷ್ನಲ್ ಅಂತ ಒಂದು 2 ಟೀಸ್ಪೂನಷ್ಟು ಕಾರ್ನ್ಫ್ಲವರ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾರ್ನ್ಫ್ಲವರ್ನ ಯೂಸ್ ಮಾಡೋದ್ರಿಂದ ಬಜ್ಜಿ ಕ್ರಿಸ್ಪಿ ಆಗುತ್ತೆ. ಹಾಗೆ ಚಿಟಿಕೆಯಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಖಾರನ ಜಾಸ್ತಿ ಹಾಕ್ಕೊಳ್ಳೋದು ಬೇಡ, ಆಲ್ರೆಡಿ ಹಸಿಮೆಣಸನ್ನು ಹಾಕಿದ್ದೀನಿ. ಚಿಟಿಕೆ ಅರಿಶಿನ ಪುಡಿ, ಅರಿಶಿನ ಪುಡಿಯನ್ನು ಆಪ್ಷನಲ್ ಆಗಿ ತೊಗೊಳ್ಳಿ, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಮತ್ತು ಸ್ವಲ್ಪ ಅಜವಾಯಿನ ಯೂಸ್ ಮಾಡ್ತಾ ಇದ್ದೀನಿ. ಬಜ್ಜಿಗೆ ಅಜವಾಯಿನ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಈಗ ಮಿಕ್ಸ್ ಮಾಡೋಣ. ತೊಗೊಂಡಿರೋ ಎಲ್ಲ ಸಾಮಗ್ರಿಗಳನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಹಿಟ್ಟು ಒಂದು ಹದಕ್ಕೆ ಬಂದಿದೆ. ಪೂರ್ತಿ ತೆಳುವೂ ಬೇಡ, ಪೂರ್ತಿ ಗಟ್ಟಿ ಆಗೋದು ಬೇಡ, ಒಂದು ರೀತಿ ಮೀಡಿಯಂ ನೋಡಿಕೊಂಡು ಕಲಸಿದ್ದೀನಿ. ಈಗ ಕಲಸಿರೋ ಹಿಟ್ಟನ್ನು ಒಂದು ಕೈಯಿಂದ ಮುಟ್ಟಿಗೆ ಮಾಡಿ ಉಂಡಿ ಆಕಾರವಾಗಿ ಮಾಡೋಣ. ನಾನು ಮಾಡ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೊಳ್ಳೋಣ. ಈ ಥರ ಸಣ್ಣ ಸಣ್ಣ ಉಂಡಿಗಳನ್ನಾಗಿ ಮಾಡಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಕರಿಯೋಣ. ಎಲ್ಲವನ್ನು ಇದೇ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ಕೊಳ್ಳಿ. ಉಂಡೆ ಒಡಿಬಾರ್ದು, ಒಂದು ಸ್ವಲ್ಪ ನೋಡಿಕೊಂಡು ಉಂಡೆನ ಸರಿಯಾಗಿ ಒಂದೇ ರೀತಿಯಾಗಿ ಮಾಡಿ ಎಲ್ಲ ಉಂಡೆಯನ್ನು. ನಾನು ಕೂಡ ಇದೆಲ್ಲವನ್ನು ತೊಗೊಂಡಿರೋ ಕಲಸಿರೋ ಹಿಟ್ಟನ್ನು ಪೂರ್ತಿಯಾಗಿ ಸಣ್ಣ ಸಣ್ಣ ಉಂಡೆಯಾಗಿ ಮಾಡ್ತೀನಿ. ಈಗ ಉಂಡೆ ಮಾಡಿಟ್ಕೊಂಡಿರೋದಾಗಿದೆ, ಸಣ್ಣ ಸಣ್ಣ ಉಂಡೆ. ಹಾಗೆ ಅದನ್ನು ಕರಿಯೋದಕ್ಕೆ ಒಂದು ಎಣ್ಣೆ ಹಾಕ್ಕೊಳ್ಳೋದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ. ಗ್ಯಾಸನ್ನು ಆನ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಬೇಕೋ ಅಷ್ಟು ಕರಿಯೋದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಪೂರ್ತಿ ಹಿಟ್ಟನ್ನು ನಾನು ಇಲ್ಲಿ ಉಂಡೆ ಥರ ಮಾಡಿಲ್ಲ, ಅರ್ಧದಷ್ಟು ಉಂಡೆ ಥರ ಮಾಡಿದ್ದೀನಿ. ಹಾಗೆ ಅರ್ಧದಷ್ಟು ಬೇರೆ ಥರ ಮಾಡಿ ಕರಿಯೋಣ ಅಂತ ಹಾಗೆ ಉಳಿಸಿದ್ದೀನಿ. ಈಗ ಮಾಡಿಟ್ಕೊಂಡಿರೋಂಥ ಉಂಡೆಗಳನ್ನು ಎಣ್ಣೆ ಕಾದ ನಂತರ ಕರಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಎಣ್ಣೆ ಕಾದಿದೆ, ಹಾಗೆ ಇದು ಕರಿಯೋದಕ್ಕೂ ಕೂಡ ಈಗ ರೆಡಿಯಾಗಿದೆ. ಈಗ ನಾನು ಒಂದೊಂದಾಗಿ ಅದೆಲ್ಲವನ್ನು ಅದರಲ್ಲಿ ಹಾಕಿ ಕರಿತೀನಿ. ನೀವು ಎಣ್ಣೆನ ಕಾಯೋದಕ್ಕಿಟ್ಟು ಕೂಡ ಉಂಡೆಗಳನ್ನಾಗಿ ಮಾಡ್ಕೊಳ್ಬೋದು, ಟೈಮ್ ವೇಸ್ಟ್ ಆಗೋದಿಲ್ಲ. ಎಣ್ಣೆ ಕಾಯೋಷ್ಟರಲ್ಲಿ ನಾವು ಹಿಟ್ಟನ್ನು ಉಂಡೆ ರೀತಿಯಾಗಿ ಮಾಡ್ಕೊಳ್ಳೋದು ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿಯಾಗಿ ಕರಿಯಿರಿ. ಈ ಥರ ಬರಬೇಕು ಕಲರ್.
ಪೂರ್ತಿ ಡಾರ್ಕ್ ಬ್ರೌನ್ ಕಲರ್ ಬರೋ ಹಾಗೆ ಕರೀರಿ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೊತ್ತಿಗೆ ತೆಗೆದ್ರೆ ಟೇಸ್ಟ್ ಕೂಡ ಬರೋದಿಲ್ಲ, ಹಾಗೆ ಸರಿಯಾಗಿ ಬೆಂದಿರೋದಿಲ್ಲ. ಬಿಸಿ ಬಿಸಿ ಕಡಲೆಬೇಳೆ ಬಜ್ಜಿ ರೆಡಿ ಆಗಿದೆ. ಈ ರೆಸಿಪಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲಾಕ್ಡೌನ್ ಅಂತ ಇದ್ದುದರಲ್ಲೇ ಮಾಡಿದ್ದೀನಿ ಕಡಲೆಬೇಳೆಯನ್ನು ಯೂಸ್ ಮಾಡಿಕೊಂಡು ಮಾಡಿರೋ ಬಜ್ಜಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.